ಈ ಪಾದರಾಯನಪುರದಲ್ಲಿ ಕ್ವಾರಂಟೈನ್ ಏನು ಮಾಡಿದ್ವಿ ಆ ಜನನ ಅವರ ದಿಮಾಕು ಅಥವಾ ಪುಂಡಾಟಿಕೆ ಮಾತ್ರ ನಿಲ್ತಾನೆ ಇಲ್ಲ ನೋಡಿ ಮುಂದುವರಿತಲೇ ಇದೆ. ಈ ಕ್ವಾರಂಟೈನ್ ಮಾಡಿದರೆ ಈ ಪಾದರಾಯನಪುರದ ಪುಂಡ್ರಣ್ಣ ರಾಮನಗರ ಜೈಲಿನಿಂದ ಇತ್ತೀಚೆಗೆ ತಾನೇ ಹಜ್ಗೆ ಅಂದ್ರೆ ಇಲ್ಲಿದ್ದಂತಹ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಗಮನಿಸ್ತಾ ಇದ್ರಿ. ಇದೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಇವ್ರಗಳ ಗಾಂಚಲಿ ಒಂದೊಂದೇ ಹೊರಗೆ ಬರ್ತಾ ಇದೆ ನೋಡಿ. ಟಿವಿ ಎಲ್ರಿ ಇದೆ, ಎ ಸಿ ಎಲ್ರಿ ಇದೆ, ಬೆಡ್ ಯಾಕ್ರಿ ಹೆಂಗಿಟ್ಟಿದ್ದೀರಾ, ನಾವು ಹೆಂಗ್ರಿ ಮಲ್ಗೋದಿಲ್ಲಿ ಅಂತ ಪ್ರದರ್ಶನ ಅಂದ್ರೆ ದಿಮಾಕು ಪ್ರದರ್ಶನ ಮಾಡ್ತಾರಂತೆ. ಈ ಲೇಡಿ ಡಾನ್ ಇದಾರಲ್ಲ ಅಲ್ಲೊಬ್ರು ಗಮನಿಸ್ತಾ ಇದ್ರಿ ಅಂತ ಕಾಣುತ್ತೆ, ಆ ಜಗಳದ ದೊಂಬಿಯಲ್ಲಿ ಒಬ್ಳು ಲೇಡಿ ಡಾನ್ ಬರ್ತಾಳೆ. ಆಕೆ ಕೇಳೋದಂತೆ ಈಗ ಈ ಟಿವಿಯಲ್ಲಿ ಎ ಸಿಯಲ್ಲಿ ಬೆಡ್ ಯಾಕೆ ಹೀಗಿದೆ ಅಂತ. ಈಗ ಅಧಿಕಾರಿಗಳು ಆಕೆಗೆ ಬಿಸಿಯನ್ನು ಕೂಡ ಮುಟ್ಸಿದ್ದಾರೆ, ಕಸ ಗುಡಿಸಿ ನಿಮ್ಮ ರೂಮನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರಂತೆ. ಲೇಡಿ ಡಾನ್ ಸೇರಿದಂತೆ ಪುಂಡರಿಗೆ BBMP ಶಾಸ್ತಿಯನ್ನ ಮಾಡಿದೆ. ಇದೇನು ಶಾಸ್ತಿ ಅಲ್ಲ, ಇಷ್ಟೇ ಸಾಲಲ್ಲ, ಇನ್ನೂ ಹೆಚ್ಚಿನದಾಗಿ ಮಾಡಬೇಕು. ಅವ್ರ ರೂಮ್ ಅವ್ರು ಕ್ಲೀನ್ ಮಾಡಿಸೋದಲ್ಲ, ಒಂದು ವೇಳೆ ಕರೋನಾ ನೆಗೆಟಿವ್ ಅಂತ ಬಂದಿದೆ ಆದರೆ ಇಡೀ ರೂಮ್ ಕ್ಲೀನ್ ಮಾಡಿ ಅಂತ ಬಿಡಬೇಕು, ಪಾಸಿಟಿವ್ ಆದರೆ ಆಗಲ್ಲ ಬಿಡಿ, ಚಾನ್ಸ್ ಇರಲ್ಲ. ಇವ್ರಿಗೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ರು, ಇಷ್ಟೆಲ್ಲ ದಿಮಾಕಿನ ಪ್ರದರ್ಶನ ಮಾಡಿ ಪೊಲೀಸರಿಗೆ ವೈದ್ಯರಿಗೆ ಹೊಡೆಯಕ್ಕೆ ಹೋದವ್ರನ್ನ ಅಷ್ಟು ಸೇಫ್ ಆಗಿ ಕರ್ಕೊಂಡೋಗಿ ಕ್ವಾರಂಟೈನ್ ಮಾಡಿದೀವಲ್ಲ, ನಮ್ಗಳಿಗೆ ಬುದ್ಧಿ ಇಲ್ವಾ ಅಂತ ಪ್ರಶ್ನೆ ಕಾಡುತ್ತೆ. ಪಾಕಿಸ್ತಾನದಲ್ಲಿ ಯಾವ ರೀತಿ ಕ್ವಾರಂಟೈನ್ ಮಾಡಿದರೆ ಒಂದು ಬಾತ್ರೂಮು ಟಾಯ್ಲೆಟ್ಗೂ ಕೂಡ ಗತಿ ಇಲ್ಲ, ಆ ರೀತಿ ಮಾಡಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಇಂತಹ ಮೊಂಡುತನ ಪ್ರದರ್ಶನ ಮಾಡ್ತಾರಲ್ಲ. IKS ಈಗ ನೋಡ್ತಾ ಇದ್ರಲ್ಲ, ಒಂದನೇ ಅಂದರೆ ಈಗ ಸಂಖ್ಯೆ 1 ಅಂತ ಹಾಕಿ ತೋರಿಸಿದ್ವಿ, ಆಕೆನೇ ಆ ಲೇಡಿ ಡಾನ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ. ನಂದಿನಿ, ಏನ್ ಕೇಳ್ಬೇಕು ನಂದಿನಿ ಇವ್ರಿಗೆ? ಅಲ್ಲ, ಪಾಕಿಸ್ತಾನದಲ್ಲಿ ಕ್ವಾರಂಟೈನ್ ಮಾಡಿದವ್ರಿಗೆ ಟಾಯ್ಲೆಟ್ಗೂ ಗತಿ ಇಲ್ಲ ನಂದಿನಿ, ಒಂದಷ್ಟು ಸ್ಕ್ರೀನ್ಗಳನ್ನು ಹಾಕಿ ಬಾತ್ರೂಮಿಗೆ ಹೋಗಿ ಅಂತ ಬಿಡ್ತಾರೆ. ಅಂತ ಸ್ಥಿತಿ ಏನಾದ್ರು ತಂದಿದೀವ? ಇಷ್ಟು ಚೆನ್ನಾಗಿ ಇಷ್ಟು ನೋಡ್ಕೊಂಡ್ರು ಇಷ್ಟು ದಿಮಾಕ್ ಪ್ರದರ್ಶನ ಮಾಡ್ತಾರಲ್ಲ, ಆಕೆಗೆ ಏನ್ ಅನ್ಬೇಕು ಅಂತ? ವಿದ್ಯಾ, ಈಗಾಗ್ಲೇ ಒಂದ್ ಗಾದೆ ಮಾತಿದೆ, ಹಂಗೆ ಇದ್ದವನಿಗೆ ಬಟ್ಟೆ ಕೊಟ್ರೆ ಇಟ್ಲಿಗೋಗಿ ಮೊಳ ಹಾಕದಂತೆ ಅಂತ. ಈ ಮಾತುಗಳು ಕ್ವಾರಂಟೈನ್ ಅಲ್ಲಿ ಇರುವಂತಹ ಕೆಲವರಿಗೆ ಸೂಕ್ತವಾಗಿ ಹೋಲಿಕೆ ಆಗ್ತದೆ ಅಂತ ಹೇಳ್ಬೋದು. ಪಾದರಾಯನಪುರ ಪುಂಡರ ಕಥೆಯನ್ನ ನೀವು ಕೇಳೋದಾದ್ರೆ, ಅವ್ರಿಗೆ ಒಂದು ಕಡೆಯಿಂದ ರಾಮನಗರ ಶಿಫ್ಟ್ ಮಾಡ್ಲಾಗಿತ್ತು, ರಾಮನಗರದಿಂದ ನೇರವಾಗಿ ಹಜ್ ಭವನಕ್ಕೆ ತಗೊಂಡ್ಬಂದು ಹಾಕ್ಲಾಗಿತ್ತು. ಹಜ್ ಭವನದಲ್ಲಿ ವಿಶಾಲವಾದಂತಹ ರೂಮ್ಗಳಿವೆ, ಸೂಕ್ತವಾದಂತಹ ವಿದೇಶಿಯರು ಇದ್ದಾಗೂ ಸಹ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿದ್ರು. ಇವ್ರಿಗೂ ಸಹ ಅದೇ ವ್ಯವಸ್ಥೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಕಂಟೈನ್ಮೆಂಟ್ ಅಲ್ಲಿ ಇದೀನಿ ಅನ್ನೋ, ಕ್ವಾರಂಟೈನ್ ಅಲ್ಲಿ ಇದೀನಿ, ನಾನು ಸೂಕ್ತ ವ್ಯವಸ್ಥೆಗಳನ್ನ ಕರೆಕ್ಟ್ ಆಗಿ ಅನುಭವಿಸ್ಬೇಕು, ಜೊತೆಗೆ ಕೆಲವೊಂದು ನಿಯಮಗಳಿಗೆ ಒಳಪಡಬೇಕು ಅನ್ನೋದನ್ನ ಯಾವುದನ್ನು ಫಾಲೋ ಮಾಡ್ತಿಲ್ಲ. ನೀವು ನೋಡ್ತಿರ್ಬೋದು ಪಾದರಾಯನಪುರದ ಲೇಡಿ ಡಾನ್ ಅನ್ನ, ಆಕೆ ಹೋಗಿದ ತಕ್ಷಣ ಕೇಳಿರುವಂತಹ ಮುಖ್ಯ ವಿಚಾರ ಅಂದ್ರೆ AC ಇದೆಯಾ, ಫ್ಯಾನ್ ಇದೆಯಾ, ನನಗ್ ದೊಡ್ಡ ರೂಮ್ ಬೇಕು, ಆಮೇಲೆ ನಾನು ತಿನ್ನಕ್ಕಿದೆ ಫುಡ್ ಬೇಕು ಅಂತ ಕೇಳ್ತಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, COVID-19 ಆಗಿರ್ಬೋದು, ಶಂಕಿತರಿಗೆ ನಿಗದಿತವಾದಂತಹ ಪೌಷ್ಟಿಕ ಆಹಾರ ಮಾತ್ರ ಕೊಡ್ತಾರೆ. ಆಹಾರವನ್ನ ಮಾತ್ರ ಸ್ವೀಕರಿಸಿ ಅವರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾಗಿದೆ. ಆದ್ರೆ ಇವರೆಲ್ಲರೂ ತಗಾದೆ ತೆಗಿಬೇಕು ಅಂತಾನೆ ಹೇಳಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಹಾಗೂ ಅಧಿಕಾರಿಗಳ ಮೇಲೆ ತಮ್ಮ ದರ್ಪವನ್ನ ತೋರಿಸಿದ್ದಾರೆ. ಇದಕ್ಕೆ BBMP ತಿರುಮಂತ್ರನ ಸಹ ಹಾಕಿದೆ. ಯಾಕೆಂದ್ರೆ ಕ್ವಾರಂಟೈನ್ ಮಾಡಿರುವ ಅಧಿಕಾರ BBMPಗೆ ಇದೆ, ಹಾಗಾಗಿ BBMP ಇವ್ರ ರೂಮ್ಗಳನ್ನ ಇವರೇ ಕ್ಲೀನ್ ಮಾಡ್ಕೋಬೇಕು, ಹಾಗೂ ಜಾಸ್ತಿ ಮಾತಾಡಿದ್ರೆ ಇಡೀ ಹಜ್ ಭವನದ ಕ್ಲೀನಿಂಗ್ ವ್ಯವಸ್ಥೆಯನ್ನ ಕೊಡ್ತೀವಿ, ಸೊ ಗಪ್ಚುಪ್ ಇರ್ಬೇಕು ಅನ್ನುವಂತಹ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಲೇಡಿ ಡಾನ್ ನಿನ್ನೆ ಅಂದ್ರೆ ಈ ಹಿಂದಿನ ವಿಡಿಯೋ ವೈರಲ್ಗಿಂತ ಈಗ ಬದಲಾಗಿದ್ದಾರೆ. ಬಟ್ ಆರಂಭದಲ್ಲಿ ದರ್ಪ ತೋರಿಸಿದ್ರು ಅನ್ನುವಂತಹ ಮಾಹಿತಿಯನ್ನ ಪಬ್ಲಿಕ್ ಟಿವಿಗೆ ಅಲ್ಲಿನ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. ವಿದ್ಯಾ, ಅದೇನೋ ತಿರ್ಕುನಿಗೆ ಅದೆಲ್ಲ ಕರ್ಕೊಂಡು ಕೂರ್ಸಿದ್ರು ಅಂತ ಅಂದಂಗಾಯ್ತಲ್ಲ, ಆ ರೀತಿ ಇವ್ರ ಘಟನೆ. ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗೆ.